ಕೋಚಿಂಗ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಮರೀಬೇಡಿ ಹೆಲೋ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ರಾಜರಾದಂತಹ ಜಹಾಂಗೀರ್ ಶಹಜಹಾನ್ ಮತ್ತು ಔರಂಗಜೇಬ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದಕ್ಕೂ ಮೊದಲು ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮೊಘಲರ ವಿಡಿಯೋ ಸೊ ಪ್ರಾರಂಭದ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೀನಿ ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗ್ತೀನಿ ಅದೇ ರೀತಿ ಕಮೆಂಟ್ ಬಾಕ್ಸ್ ಅಲ್ಲೂ ಸಹ ಲಿಂಕ್ ಆಗ್ತೀನಿ ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ ಸೊ ಇದು ಕಂಟಿನ್ಯೂ ಪಾರ್ಟ್ ಅಂತ ಹೇಳೋದು ಪಾರ್ಟ್ ಟು ಸೊ ಮೊದಲಿಗೆ ಜಹಾಂಗೀರ್ ಬಗ್ಗೆ ತಿಳ್ಕೊಳ್ಳೋಣ ಜಹಾಂಗೀರ್ನ ಮೂಲ ನಾಮ ಸಲೀಂ ಅಂತ ಹೇಳಿ ಸೊ ಜಹಾಂಗೀರ್ ಅಂತ ಹೇಳಿದ್ರೆ ಪ್ರಪಂಚವನ್ನ ಜಯಿಸಿದವನು ಎಂಬಂತಹ ಅರ್ಥವನ್ನ ನೀಡುತ್ತೆ ಸಾವಿರದ ಆರ್ನೂರ ಐದರಲ್ಲಿ ಐದರಿಂದ ಸಾವಿರದ ಆರ್ನೂರ ಇಪ್ಪತ್ತ ಏಳರವರೆಗೂ ತಾನು ಆಳ್ವಿಕೆಯನ್ನ ಮಾಡ್ತಾನೆ ತನ್ನದೇ ಆದಂತಹ ಒಂದು ಆತ್ಮಕಥೆಯನ್ನು ಬರ್ಕೊಳ್ತಾನೆ ಆತ್ಮಕಥೆಯ ಹೆಸರು ತುಜಿಕಿ ಕಿ ಜಹಾಂಗಿರಿ ಅಂತ ಹೇಳಿ ತುಜಿಕ್ಕಿ ಜಹಾಂಗಿರಿ ಇದು ಪರ್ಷಿಯನ್ ಭಾಷೆಯಲ್ಲಿ ಈ ಒಂದು ಆತ್ಮಕಥೆಯನ್ನು ಬರೆದ್ಕೊಳ್ತಾನೆ ಅದೋ ರೀತಿ ಅದೇ ರೀತಿ ಇವರ ಮಗನಾದಂತಹ ಅಥವಾ ರಾಜಕುಮಾರನಾದಂತಹ ಕುಸ್ರೋ ಇವನ ಆಡಳಿತ ಆಡಳಿತಾವಧಿಯಲ್ಲಿಯೇ ದಂಗೆಯನ್ನು ಹೇಳ್ತಾನೆ ಸೊ ಇದಕ್ಕೆ ಸಹಾಯ ಮಾಡಿದಂತಹ ಐದನೇ ಸಿಗ್ಗುರು ಆದಂತಹ ಅರ್ಜುನ್ ದೇವನನ್ನ ಇವರು ಗಲ್ಲಿಗೆ ಹೇರಿಸ್ತಾರೆ ಸೊ ಕುಸುರು ಅವರ ದಂಗೆಗೆ ಕಾರಣ ಅಂತ ಅರ್ಜುನ್ ದೇವನನ್ನ ಗಲಿಗೇರಿಸಣ್ಣ ಇದು ಸಹ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅದೇ ರೀತಿ ಇವನ ಕಾಲದಲ್ಲೇ ತಂಬಾಕು ಪೋರ್ಚುಗೀಸರಿಂದ ಭಾರತದಲ್ಲಿ ಪರಿಚಯ ಪರಿಚಯಿಸಲ್ಪಡುತ್ತೆ ಅಂತ ಹೇಳ್ಬೋದು ಸೊ ಎಷ್ಟನೇ ಶತಮಾನ ಹದಿನೇಳನೇ ಶತಮಾನದಲ್ಲಿ ಅದೇ ರೀತಿ ನಾವು ಇತರೆ ವಿಷಯ ನೋಡೋದಾದ್ರೆ ಸೊ ಇವನು ತನ್ನ ಒಂದು ರಾಜ್ಯದಲ್ಲಿ ಮದ್ಯಪಾನ ಮತ್ತು ತಂಬಾಕು ಸೇವೆಯನ್ನ ಸೇವನೆಯನ್ನ ನಿಷೇಧ ಮಾಡ್ತಾರೆ ಅದೇ ರೀತಿ ವಿಶೇಷವಾಗಿ ಬೆಲ್ ಆಫ್ ಜಸ್ಟಿಸ್ ಎನ್ನುವಂತಹ ಪದ್ಧತಿಯನ್ನ ಜಾರಿ ತರ್ತಾರೆ ಏನಿದು ಬೆಲ್ಲಾಪ್ ಜಸ್ಟಿಸ್ ಅಂತ ಹೇಳಿದ್ರೆ ಸೊ ತನ್ನ ರಾಜಧಾನದ ರಾಜಧಾನಿಯ ಮುಂದೆ ಒಂದು ಗಂಟೆಯ ಸರುಳುಗಳನ್ನ ಕಟ್ಟಿರ್ತಾರೆ ಸೊ ಆ ಗಂಟೆಯ ಸರಳನ್ನ ಬಂದು ಯಾರಾದರೂ ಬಡಿದ್ರೆ ಶಬ್ದವನ್ನ ಮಾಡಿದ್ರೆ ಸೊ ಅಲ್ಲಿ ಆಪತ್ತು ಬಂದಿದೆ ಅಂತ ಅರ್ಥ ಅಥವಾ ಯಾರಾದರೂ ತನ್ನ ಸಹಾಯಕ್ಕೆ ಬಂದಿದ್ದಾರೆ ಎನ್ನುವಂತಹ ಅರ್ಥವನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು ಆದ ಕಾರಣ ಯಾರು ಗಂಟೆಯನ್ನ ಹೊಡಿತಾರೋ ಸೊ ಆಗ ಬಂದು ಅವರ ಒಂದು ಸಮಸ್ಯೆಯನ್ನ ಆಲಿಸಿ ಪರಿಹಾರನ ಕೊಡ್ತಾ ಇದ್ರು ಆದ ಕಾರಣ ಇದನ್ನ ಬೆಲ್ಲಾಪ್ ಜಸ್ಟಿಸ್ ಅಂತ ಕರೀತಾರೆ ಜಹಾಂಗೀರನ ಆಸ್ಥಾನಕ್ಕೆ ಬ್ರಿಟಿಷ್ ರಾಯಭಾರಿಗಳು ಇಬ್ಬರು ಬಂದು ಹೋಗ್ತಾರೆ ಇದು ಸಹ ಇಂಪಾರ್ಟೆಂಟ್ ಅಂತ ಹೇಳಬಹುದು ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ನ ರಾಜನಾದಂತಹ ಜೇಮ್ಸ್ ಒಂದು ಮಾಡ್ತಾರೆ ಇಬ್ಬರು ರಾಯಭಾರಿಯನ್ನ ವ್ಯಾಪಾರದ ಅನುಮತಿ ಪಡೆಯಲು ಭಾರತಕ್ಕೆ ಕಳಿಸ್ತಾರೆ ಆ ಸಮಯದಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಇವರು ಬರ್ತಾರೆ ಅಂತ ಹೇಳಬಹುದು ಕ್ಯಾಪ್ಟನ್ ಹಾಕಿನ್ಸ್ ಇಂಪಾರ್ಟೆಂಟ್ ಸಾವಿರದ ಆರ್ನೂರ ಐದರಿಂದ ಸಾವಿರದ ಆರ್ನೂರ್ ಸಾವಿರದ ಆರುನೂರ ಹನ್ನೊಂದರವರೆಗೂ ಭಾರತದಲ್ಲಿ ನೆಲೆಸಿರ್ತಾರೆ ಇವರು ಜಹಾಂಗೀರ್ ರಾಜನ ಜೊತೆ ವ್ಯಾಪಾರದ ಅನುಮತಿಗಾಗಿ ಬಂದಿರ್ತಾರೆ ಸೊ ಅದ್ಯಾಗೂ ಸರಿಯಾಗಿ ಒಂದು ಅನುಮತಿಯನ್ನು ಪಡೆದುಕೊಳ್ಳೋಕ್ಕಾಗೋದಿಲ್ಲ ಸೊ ಎರಡನೇ ಬಾರಿಗೆ ಸರ್ ತಾಮಸ್ ರೋ ಅವರನ್ನು ಕಳಿಸ್ತಾರೆ ಸಾವಿರದ ಆರುನೂರ ಹದ್ನೈದಿಂದ ಸಾವಿರದ ಆರುನೂರ ಹತ್ತೊಂಬತ್ತುವರೆಗೂ ಭಾರತದಲ್ಲಿ ಇರ್ತಾರೆ ಸೊ ಇವರು ತಾಮಸ್ ರೋ ಯಶಸ್ವಿಯಾಗಿ ವ್ಯಾಪಾರದ ಒಂದು ಸಂಬಂಧವನ್ನ ಭಾರತ್ ಜೊತೆ ಅಥವಾ ಜಹಾಂಗೀರ್ ರಾಜನ ಜೊತೆ ಕೈಗೊಳ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಜಹಾಂಗೀರ್ ನೋಡೋದಾದ್ರೆ ಇವರು ಚಿತ್ರಗಳಿಗೆ ತುಂಬಾ ಒಂದು ಮಹತ್ವವನ್ನ ಕೊಡ್ತಾರೆ ಮೊಘಲ್ ರಾಜರಲ್ಲೇ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳ್ಬೋದು ಅದೇ ರೀತಿ ಸ್ವತಃ ತಾವೇ ಚಿತ್ರಗಾರರಾಗಿರ್ತಾರೆ ಸೊ ಇದೊಂದು ನಾವು ಗಮನಿಸ್ಬೇಕಾಗಿರುವಂಥದ್ದು ಸೊ ಇವರು ಲಾಹೋರ್ನಲ್ಲಿ ತನ್ನ ಸಮಾಧಿಯನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು ಸೊ ತನ್ನ ಸಾವು ಸಾವು ಆದ ನಂತರ ಇವರನ್ನ ಲಾಹೋರ್ನಲ್ಲಿ ಸಮಾಧಿ ಮಾಡಿರ್ತಾರೆ ನಂತರ ಜಹಾಂಗೀರ್ನ ಮಗನಾದಂತಹ ಶಹಜಹಾನ್ ಅಧಿಕಾರಕ್ಕೆ ಬರ್ತಾರೆ ಇವರ ಮೂಲ ಹೆಸರು ಕುರ್ರಮ್ ಅಂತ ಹೇಳಿ ಸೊ ಚಹ್ ಶಹಜಹಾನ್ ಅಂತ ಹೇಳಿದ್ರೆ ವಿಶ್ವದ ಸಾಮ್ರಾಟ ಅಂತ ಅರ್ಥ ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಐವತ್ತ ಎಂಟರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಇವರಿಗೆ ನಾಲ್ಕು ಜನ ಪುತ್ರರು ಇರ್ತಾರೆ ಅಂತ ಹೇಳ್ಬೋದು ಒಬ್ಬರು ದಾರಾಶಿಕೋ ಔರಂಗಜೇಬ ಮುರಾದ್ ಮತ್ತು ಶಹಸೂಜ ಸೊ ನಾಲ್ಕು ಜನ ಇರ್ತಾರೆ ದಾರಾಶಿಕೋ ಔರಂಗಜೇಬ ಮುರಾದ್ ಮತ್ತು ಶಹಸೂಜ ಇವರು ರಾಜಧಾನಿಯನ್ನು ಆಗ್ರಾದಿಂದ ದೆಹಲಿಗೆ ಸ್ಥಳಾಂತರಗೊಳಿಸುವಂಥ ಸ್ಥಳಾಂತರಗೊಳಿಸುವಂತಹ ರಾಜ ಅಂತ ಹೇಳ್ಬೋದು ಅದೇ ರೀತಿ ಸಾವಿರದ ಆರುನೂರ ಮೂವತ್ತ ಮೂರರಲ್ಲಿ ಇವರು ಅಹ್ಮದ್ ನಗರವನ್ನ ವಶಪಡಿಸ್ಕೊಳ್ತಾರೆ ಅಥವಾ ಅಹ್ಮದ್ ನಗರದ ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ ಅಂತ ಹೇಳ್ಬೋದು ಅದ ನಂತರ ಸಾವಿರದ ಆರ್ನೂರ ಮೂವತ್ತ ಆರರಲ್ಲಿ ಬಿಜಾಪುರ ಮತ್ತು ಗೋಲ್ಕಂಡ ಒಂದು ರಾಜರನ್ನ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾರೆ ಸೊ ಇವರ ಅವಧಿಯಲ್ಲೇ ಸೊ ಇವರೇ ಏನು ಮಾಡ್ತಾರೆ ತನ್ನ ಮಡತಿಗಾಗಿ ತಾಜ್ಮಹಲನ್ನು ಸಹ ಇವರು ನಿರ್ಮಾಣ ಮಾಡ್ತಾರೆ ಮಹಲ್ನ ನಿರ್ಮಾಣವನ್ನು ಮಾಡ್ತಾರೆ ಸೊ ಇದರ ಪ್ರಮುಖ ಶಿಲ್ಪಿ ಬಂದಾಗ ಉಸ್ತಾದ್ ಮೊಹಮ್ಮದ್ ಲಾಹೋರಿ ಅಂತ ಹೇಳಿ ಸೊ ಮಹಲ್ನ ಪ್ರಮುಖ ಶಿಲ್ಪಿ ಅಂತ ಹೇಳ್ಬೋದು ಸೊ ಇದು ತನ್ನ ಮಡದಿಯಾದಂತಹ ಮುಮ್ತಾಜ್ ಮಹಲ್ ನೆನಪಿಗಾಗಿ ಕಟ್ಸ್ತಾರೆ ಸೊ ಇಲ್ಲೇ ಇವನನ್ನು ಸಹ ಸಮಾಧಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ಕಾಣ್ತೀವಿ ತಾಜ್ಮಹಲನ್ನು ಆಗ್ರಾದಲ್ಲಿ ನೋಡ್ತೀವಿ ಇದು ಅಮೃತ ಶಿಲೆಯಿಂದ ಆಗಿರುವಂಥದ್ದು ಸೊ ಇದನ್ನ ಸಾವಿರದ ಆರ್ನೂರ ಮೂವತ್ತ ಒಂದರಿಂದ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಆರುನೂರ ಐವತ್ತ್ ಮೂರರಲ್ಲಿ ಇದರ ಒಂದು ಕಾರ್ಯ ಕೊನೆಗೊಳ್ಳುತ್ತೆ ಸೊ ಅದೇ ರೀತಿ ಇತರೆ ಒಂದು ಕಲಾಕೃತಿ ಬಂದಾಗ ಕೆಂಪು ಕೋಟೆಯನ್ನು ಇವರು ಕಟ್ಟಿಸ್ತಾರೆ ಇಲ್ಲಿ ದೆಹಲಿಯಲ್ಲಿರುವಂತಹ ಕೆಂಪು ಕೋಟೆ ಸಾವಿರದ ಆರುನೂರ ಮೂವತ್ತ ಎಂಟರಲ್ಲಿ ಇವರ ರೆಡ್ ಫೋರ್ಟನ್ನ ನಿರ್ಮಾಣ ಮಾಡಿಸ್ತಾರೆ ಅದೇ ರೀತಿ ದೆಹಲಿಯಲ್ಲೇ ಇರುವಂತಹ ಇನ್ನೊಂದು ಜಾಮಿಯಾ ಮಸೀದಿಯನ್ನು ಸಹ ಇವರೇ ಕಟ್ಟಿಸುವಂತದ್ದು ಅದೇ ರೀತಿ ಇವರು ಒಂದು ಕೊನೆಯ ದಿನಗಳಲ್ಲಿ ತನ್ನ ಮಕ್ಕಳ ಜೊತೆ ರಾಜ್ಯದ ಪಟ್ಟಾಭಿಷೇಕಕ್ಕಾಗಿ ಯುದ್ಧ ನಡೆಯುತ್ತೆ ಅಂತ ಹೇಳಬಹುದು ಸೊ ಅದರಲ್ಲಿ ನಾವು ದಾರಾ ಶಿಖೋ ನೋಡೋದಾದ್ರೆ ಇವರ ದೊಡ್ಡ ಮಗ ನ ದೊಡ್ಡ ಮಗ ಸೊ ಇವರು ಸ್ವತಃ ವಿದ್ ವಿದ್ವಾಂಸರಾಗಿರ್ತಾರೆ ಸೊ ಹಿಂದೂ ಮತ್ತು ಮುಸ್ಲಿಂ ಧರ್ಮ ಎರಡರನ್ನ ಸಹ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅದೇ ರೀತಿ ವೇದಾಂತ ವೇದಾಂತಿನೂ ಸಹ ಅಂತ ಹೇಳ್ಬೋದು ಸೊ ಆದ ಕಾರಣ ಇವರು ಭಗವದ್ಗೀತೆಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನ ಮಾಡ್ತಾರೆ ಅದೇ ರೀತಿ ಮಜ್ಮಾ ಉಲ್ ಬಹರೇನ್ ಅನ್ನುವಂಥ ಪುಸ್ತಕವನ್ನ ಸಹ ಬರೀತಾರೆ ಇದು ಇಂಪಾರ್ಟೆಂಟ್ ಸೊ ಇದು ಮಿಂಗ್ ಈ ಒಂದು ಪುಸ್ತಕವನ್ನು ಐ ಎ ಎಸ್ ಅಲ್ಲಿ ಸಹ ಒಂದು ಬಾರಿ ಕೇಳಿದರು ಮಜ್ಮಾ ಉಲ್ ಬಹ್ರೇನ್ ಅಂತ ಹೇಳಿ ಅದೇ ರೀತಿ ಸಾವಿರದ ಆರ್ನೂರ ಐವತ್ತೆಂಟರಲ್ಲಿ ಧಾರಾಶುಖ ಮತ್ತು ಔರಂಗಜೇಬ್ನ ನಡುವೆ ಯುದ್ಧ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಎರಡು ಯುದ್ಧಗಳಾಗುತ್ತೆ ಆ ಎರಡು ಯುದ್ಧಗಳಲ್ಲಿ ಔರಂಗಜೇಬ್ ಮೇಲುಗೈಯನ್ನು ಸಾಧಿಸ್ತಾರೆ ಅಂತ ಹೇಳುದು ಮೊದಲ ಯುದ್ಧ ಧರ್ಮತ್ ಯುದ್ಧ ಅಂತ ಹೇಳಿ ಸೊ ಇದರಲ್ಲಿ ದಾರಾಶುಖ ಸೋಲ್ತಾರೆ ನಂತರ ಸಾಮ್ಗರ್ ಯುದ್ಧ ನಡೆಯುತ್ತೆ ಸೊ ಅಲ್ಲಿ ಔರಂಗಜೇಬ್ ಏನ್ ಮಾಡ್ತಾರೆ ತನ್ನ ಹಣ್ಣಾದಂತಹ ದಾರಾಶುಖ ಒಂದು ತಲೆಯನ್ನ ಕಡಿತಾರೆ ಸೊ ಕಡಿದು ರಾಜ್ಯವನ್ನ ರಾಜ್ಯವೆಲ್ಲ ಸುತ್ತಾರೆ ಅಂತ ಹೇಳ್ಬೋದು ಸೊ ಕಾರಣ ಏನಕ್ಕೆ ಸುತ್ತಾರೆ ಅಂತ ಹೇಳಿದ್ರೆ ಸೊ ಇನ್ಯಾರು ತನ್ನ ಮೇಲೆ ಯುದ್ಧವನ್ನ ಮಾಡಬಾರದು ಯಾರಾದ್ರೂ ಮಾಡಿದ್ರೆ ಅವ್ರಿಗೂ ಸಹ ಇದೇ ಗತಿ ಬರುತ್ತೆ ಅಂತ ಮಾಡುವಂತದ್ದು ಅದಾದ ನಂತರ ಏನ್ ಮಾಡ್ತಾರೆ ಔರಂಗಜೇಬ್ ತನ್ನ ತಂದೆಯನ್ನ ಅಥವಾ ಶಹಜಹಾನ್ ರವರನ್ನ ಜೈಲಿಗೆ ಹಟ್ತಾರೆ ಅಂತ ಹೇಳ್ಬೋದು ಸುಮಾರು ಎಂಟು ವರ್ಷಗಳ ಕಾಲ ಜೈಲಿನಲ್ಲೇ ಇರ್ತಾರೆ ಸೊ ಆ ಜೈಲಿನಲ್ಲೇ ಮರಣವನ್ನ ಶಹಜಾನ್ ಹಪ್ತಾರೆ ಸೊ ನಂತರದ ರಾಜ ಬಂದಾಗ ಔರಂಗಜೇಬ್ ಇವರ ಅಧಿಕೃತ ಹೆಸರು ಆಲಂಗೀರ್ ಅಂತ ಹೇಳಬಹುದು ಆಲಂಗಿರ್ ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳುನೂರ ಏಳರವರೆಗೂ ಆಳ್ವಿಕೆಯನ್ನ ಮಾಡುವಂತದ್ದು ಸೊ ಇವರೊಬ್ಬ ಧರ್ಮಾಂಧ ರಾಜ ಅಂತ ಹೇಳಬಹುದು ಸೊ ಇಸ್ಲಾಂ ಹೊರತುಪಡಿಸಿ ಬೇರೆ ಧರ್ಮಗಳ ಬಗ್ಗೆ ಇವರಿಗೆ ಹೆಚ್ಚಾಗಿ ಒಲವಿರಲಿಲ್ಲ ಅದೇ ರೀತಿ ಇವರು ತುಂಬಾ ಸಿಂಪಲ್ ಅಂತ ಹೇಳಬಹುದು ಸೊ ಸರಳ ವ್ಯಕ್ತಿ ಯಾಕಂತ ಹೇಳಿದ್ರೆ ತನ್ನ ಒಂದು ಸಂಬಳವನ್ನ ತಾನೇ ಕುರಾನ್ ಪ್ರತಿಗಳನ್ನ ರಚಿಸಿ ಸಂಬಳವನ್ನ ಪಡ್ಕೊಳ್ತಾ ಇದ್ರು ಇವರ ಒಂದು ಅಧಿಕಾರಾವಧಿ ಬಂದಾಗ ಸೊ ಇವರು ದೆಹಲಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಳ್ವಿಕೆಯನ್ನ ಮಾಡಿದ್ರೆ ಇನ್ನು ಮಿಕ್ಕಂತಹ ಸುಮಾರು ಇಪ್ಪತ್ತೈದು ವರ್ಷವನ್ನ ದಕ್ಷಿಣ ಭಾರತದಲ್ಲಿ ಕಳೀತಾರೆ ಅಂತ ಹೇಳಬಹುದು ಕಾರಣ ಇಷ್ಟೇ ಸೊ ಇವರ ಕಾಲಾವಧಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮೊಘಲ್ ಸಾಮ್ರಾಜ್ಯದ ಹಿಡಿತಕ್ಕೆ ಬರಲಿಲ್ಲ ಆದ ಕಾರಣ ದಕ್ಷಿಣ ಭಾರತದ ಒಂದು ರಾಜ್ಯಗಳನ್ನ ಹಿಡಿತಕ್ಕೆ ಪಡ್ಕೊಳ್ಳೋದಕ್ಕೆ ದಂಡಯಾತ್ರೆಯನ್ನು ಬರ್ತಾರೆ ಅಂತ ಹೇಳಬಹುದು ಸೊ ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಇಲ್ಲೇ ಸಾವನ್ನ ಹಪ್ತಾರೆ ಸೊ ಔರಂಗಾಬಾದನ ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ಅದೇ ರೀತಿ ಇವರ ಒಂದು ಕಾಲದಲ್ಲಿ ಆದಂತಹ ಪ್ರಮುಖ ದಂಗೆಗಳು ಬಂದಾಗ ಜಾಟ್ ದಂಗೆ ಅಂತ ಹೇಳ್ಬೋದು ಸೊ ಜಾಟರು ದಂಗೆಯನ್ನ ಮಾಡ್ತಾರೆ ಸೊ ಇದನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಹತ್ತಿಕ್ತಾರೆ ಅಂತ ಹೇಳ್ಬೋದು ನಂತರ ರಜಪೂತರ ದಂಗೆ ಸೊ ದುರ್ಗಾದಾಸ್ ನೇತೃತ್ವದಲ್ಲಿ ನಡೆಯುತ್ತೆ ಸೊ ಇದನ್ನು ಸಹ ಹತ್ತಿಕ್ತಾರೆ ಅದೇ ರೀತಿ ಸಿಖ್ ದಂಗೆನು ಸಹ ಹೆಚ್ಚಾಗಿ ನಡೆಯುತ್ತೆ ಒಂಬತ್ತು ಮತ್ತು ಹತ್ತನೇ ಸಿಖ್ ಗುರುಗಳ ನೇತೃತ್ವದಲ್ಲಿ ಔರಂಗಜೇಬನ ವಿರುದ್ಧ ದಂಗೆಗಳು ನಡೆಯುತ್ತೆ ಸೊ ಇದನ್ನು ಸಹ ಅತ್ತಿಕ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಸತನಾಮಿ ದಂಗೆ ಇದು ಒಂದು ದಲಿತರ ಗುಂಪು ಔರಂಗಜೇಬನ ವಿರುದ್ಧ ಯುದ್ಧವನ್ನು ಮಾಡುತ್ತಾರೆ ಇದನ್ನ ಸಹ ಇವರು ನಿರ್ನಾಮ ಮಾಡುವಂತದ್ದು ಅದನಂತ ಪ್ರಮುಖ ಯುದ್ಧಗಳು ಬಂದಾಗ ಸೊ ಇವರು ಸಾವಿರದ ಆರುನೂರ ಎಂಬತ್ತ ಆರಲ್ಲಿ ಬಿಜಾಪುರವನ್ನ ಸೋಲಿಸಿ ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ ಅಂತ ಹೇಳ್ಬೋದು ಅಂದ್ರೆ ಬಿಜಾಪುರವನ್ನು ವಶಪಡಿಸ್ಕೊಳ್ತಾರೆ ಅದೇ ರೀತಿ ಸಾವಿರದ ಆರುನೂರ ಎಂಬತ್ತ ಏಳರಲ್ಲಿ ಗೋಲ್ಕಂಡವನ್ನ ಸೊ ನಾವು ಶಹಜಹಾನ್ನ ಕಾಲದಲ್ಲಿ ಸಾಮಂತರಾಗಿರ್ತಾರೆ ಆದರೆ ಇಲ್ಲಿ ಔರಂಗಜೇಬ್ ವಶಪಡಿಸ್ಕೊಳ್ತಾರೆ ಅಂತ ಹೇಳ್ಬೋದು ಔರಂಗಜೇಬನಿಗೆ ಕಬ್ಬಿನ ಕಡಲೆ ಆಗಿದ್ದು ಮರಾಠರು ಅಂತ ಹೇಳ್ಬೋದು ಸೊ ಶಿವಾಜಿ ಮರಾಠರ ಒಂದು ಪ್ರಮುಖ ರಾಜನಾಗಿದ್ದು ಸೊ ಔರಂಗಜೇಬನಿಗೆ ತಲೆನೋವಾಗಿರ್ತಾರೆ ಆದ ಕಾರಣ ಇವರನ್ನು ಮಣಿಸಬೇಕು ಅಂತ ರಾಯಭಾರಿಗಳನ್ನು ಕಳಿಸ್ತಾರೆ ಅದಂತ ಸ್ವತಃ ತಾನೇ ದಕ್ಷಿಣಕ್ಕೆ ಬರ್ತಾರೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಪ್ರಮುಖ ಗಮನಿಸುವಂಥದ್ದು ಸೊ ಒಂದು ಒಪ್ಪಂದ ಆಗುತ್ತೆ ಶಿವಾಜಿ ರಾಜ ಜೈ ಸಿ ಜೈ ಸಿಂಗನ ಜೊತೆ ಮಾಡ್ತಾರೆ ಹೋರಾಡ್ತಾ ಸೋಲ್ತಾರೆ ಹಾಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ ಪುರಂದರ ಒಪ್ಪಂದ ಸಾವಿರದ ಆರ್ನೂರ ಅರವತ್ತ ಐದರಲ್ಲಿ ಅದ ನಂತರ ಸಾವಿರದ ಆರ್ನೂರ ಅರವತ್ತ ಆರರಲ್ಲಿ ಸೊ ಇವರನ್ನ ಆಗ್ರಹಕ್ಕೆ ಔರಂಗಜೇಬ್ ಬರಮಾಡ್ಕೊಳ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಮೋಸದಿಂದ ಆ ಜೈಲಿಗೆ ಆಡ್ತಾರೆ ಅಂತ ಹೇಳ್ಬೋದು ಸೊ ಅಲ್ಲಿನಿಂದ ಶಿವಾಜಿ ತಪ್ಪಿಸ್ಕೊಂಡು ಬಂದ್ಬಿಡ್ತಾನೆ ಅದು ನಮ್ಗೆ ಗೊತ್ತಿರುವಂತಹದ್ದು ಅದನಂತರ ನಂತರ ಇವರೊಬ್ಬ ಧರ್ಮಾಂಧ ರಾಜ ಅಂತ ಹೇಳ್ಬೋದು ಸೊ ರಾಜನೀತಿ ಯಾವಾಗ್ಲೂ ಕುರಾನ್ ರೀತಿಯೇ ನಡೆಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಜಿಜಿಯಾ ತೆರಿಗೆಯನ್ನು ಇವರು ಮತ್ತೆ ಪ್ರಾರಂಭಿಸ್ತಾರೆ ಅಕ್ಬರ್ ಇದನ್ನ ತೆಗೆದು ರದ್ದು ಮಾಡಿದರೆ ಇವರು ಪುನರ್ ಪ್ರಾರಂಭ ಮಾಡ್ತಾರೆ ಇವರು ಚಿತ್ರಕಲೆ ವಿರೋಧಿ ಅಂತ ಹೇಳಬಹುದು ಸಂಗೀತದ ವಿರೋಧಿ ಅಂತ ಹೇಳಬಹುದು ಕಾರಣ ಕುರಾನ್ನಲ್ಲಿ ಚಿತ್ರಕಲೆ ಮತ್ತು ಸಂಗೀತದ ವಿರೋಧ ಇದೆ ಆದ ಕಾರಣ ಇವರು ಸಹ ವಿರೋಧ ಮಾಡ್ತಾರೆ ಅದೇ ರೀತಿ ಒಂದು ಚಿಕ್ಕ ಒಂದು ಕಲಾಕೃತಿಯನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅದು ಬಿಬಿ ಕಾ ಮಕ್ಬರ ಅಂತ ಹೇಳಿ ಕೇವಲ ಇಟ್ಟಿಗೆಗಳಿಂದ ಮಾಡಿರುವಂತದ್ದು ಸೊ ಇದು ತಾಜ್ ಮಹಲ್ ಒಂದು ಪ್ರತಿರೂಪ ಆದ ಕಾರಣ ಇದನ್ನ ಬಡವರ ತಾಜ್ ಮಹಲ್ ಅಂತ ಸಹ ಕರೆಯುವಂತದ್ದು ಸೊ ಇನ್ನೊಂದು ವಿಷಯ ನಾವು ನೋಡೋದಾದ್ರೆ ಸೊ ಇವನ ಒಂದು ಸಮಾಧಿ ಸೊ ಇವನು ದಕ್ಷಿಣ ಭಾರತದಲ್ಲೇ ಯುದ್ಧವನ್ನ ಮಾಡ್ತಾ ಮಾಡ್ತಾ ಸೊ ಇಲ್ಲೇ ಏನ್ ಮಾಡ್ತಾರೆ ಸಾವನ್ನ ಹಾಕ್ತಾರೆ ಔರಂಗಾಬಾದ್ ನ ಕುಲದಾಬಾದ್ ನಲ್ಲಿ ಇವರ ಸಮಾಧಿಯನ್ನ ನಾವು ಕಾಣ್ಬೋದು ಸೊ ಇವರು ಎಷ್ಟು ಒಂದು ಧರ್ಮ ಅಂತ ಹೇಳಿದ್ರೆ ದಸರಾ ಉತ್ಸವವನ್ನು ಸಹ ರದ್ದು ಮಾಡ್ತಾರೆ ಅನೇಕ ದೇವಾಲಯಗಳನ್ನ ಸಹ ಇವರು ಧ್ವಂಸವನ್ನ ಮಾಡ್ತಾರೆ ಅದೇ ರೀತಿ ಒಂಬತ್ತನೇ ಸಿಗ್ಗುರು ಆದಂತಹ ತೇಜ್ ಬಹದ್ದೂರ್ ಅವರ ಹತ್ಯೆಯನ್ನು ಸಹ ಇವರು ಮಾಡುವಂತದ್ದು ಸೊ ಇದಿಷ್ಟು ಜಹಾಂಗೀರ್ ಶಹಜಹಾನ್ ಮತ್ತು ಔರಂಗಜೇಬ್ ಬಗ್ಗೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮೊಘಲರ ಒಂದು ಆಡಳಿತ ಚಿತ್ರಕಲೆ ವಿದೇಶಿ ಪ್ರವಾಸಿಗರ ಬಗ್ಗೆ ತಿಳ್ಕೊಳೋಣ ಥ್ಯಾಂಕ್ ಯು ಕೊಚಿಂಗ್ ಫಾರ್ ಕನ್ನಡ ಓಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಓದ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇ ಲಿಸ್ಟ್ ಬರುತ್ತೆ ಇಲ್ಲಿ ಪ್ಲೇ ಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ ವಿಜ್ಞಾನ ಪರೀಕ್ಷೆ ತಯಾರಿ ನೆನಪಿಡಲು ಟ್ರಿಕ್ಸ್ ಜನರಲ್ ನಾಲೆಡ್ಜ್ ಭಾರತ ಸಂವಿಧಾನ ಮೈಂಡ್ ಮ್ಯಾಪ್ಸ್ ಭೂಗೋಳಶಾಸ್ತ್ರ ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು ಅದೇ ರೀತಿ ಪಿ ಎಸ್ ಐ ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರ